ಯಾವ್ದೆಲ್ಲ ವಿಷಯಗಳನ್ನ ನೀವು ಅಂದ್ರೆ ಅಳವಡಿಸ್ಕೊಂಡ್ರಿ ಅಂತ. ನಂಗೆ ಆಲ್ರೆಡಿ ಮಾಡಿರೋದೇ ಅಲ್ವಾ, ಉಪಾಧ್ಯಕ್ಷ ಕ್ಯಾರೆಕ್ಟರ್ನೇ ಮಾಡ್ತಿರೋದ್ರಿಂದ ಒಂಚೂರು ಜಾಸ್ತಿ ಫನ್ ಮಾಡಿದೀವಿ. ಅಧ್ಯಕ್ಷ ಫಿಲಮ್ ಅಲ್ಲಿ ಸೂಪರ್ ಹಿಟ್ ಸಾಂಗ್ ಪುನೀತ್ ರಾಜ್ಕುಮಾರ್ ಸರ್ ಹಾಡಿದ್ರೆ, ನಾನು ಕೇಳಿದ್ದೆ ಕೂಡ ಉಪಾಧ್ಯಕ್ಷಗೆ, ಏ ಹಾಡನ ಆರಾಮಾಗಿ ಆಡ್ಕೊಡ್ತೀನಿ ಅಂದ್ರು. ಅದು ಖಂಡಿತವಾಗ್ಲೂ ಅದೊಂದು ನಿಮ್ ಫ್ಯಾನ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಒಂದೇ ಗಾಡಿಲಿ ಹೋಗಿ ನಾನು ನಿಮ್ಗೆ ಇಳಿದ್ಬಿಟ್ಟು ಹೋಗ್ತಿದ್ದೆ, ಎಲ್ಲ ಏ ಚಿಕಣೆ ನೋಡು ಅಂತ ಈಗ ಬತ್ತಿದ್ರು, ನಾನು ಆ ಖುಷಿ ಹಿಂಗ್ ಅಂತ ಹೋಗ್ತಿದ್ದೆ, ಹಂಗ್ ಬಂದು ಹಂಗೆ ಕ್ರಾಸ್ ಆಗ್ಬಿಟ್ರು. ನಾ ಏನು ಹೋಗ್ತಿರು ನೋಡಿದ್ರೆ ಹಿಂದೆ ಮೇಡಮ್ ಬತ್ತಾರೆ, ಲೀಲ 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 ಅನ್ಕೊಂಡು ಹೋಗ್ಬಿಟ್ರು. ಚಿಕಣ್ಣ ಅವರೇ, ಆಕ್ಚುಲಿ ನೀವು ಸಾಕಷ್ಟು ಸೂಪರ್ ಸ್ಟಾರ್ ನಟರುಗಳ ಜೊತೆಗೆ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದ್ದೀರಾ. ಸೊ ನೀವು ಹೀರೋ ಆಗ್ಬೇಕು ಅಂತ ಬಂದಾಗ ಅವರಿಂದೆಲ್ಲ ಯಾವ್ದೆಲ್ಲ ವಿಷಯಗಳನ್ನ ನೀವು ಅಂದ್ರೆ ಅಳವಡಿಸ್ಕೊಂಡ್ರಿ ಅಂತ ಅಂದ್ರೆ, ಅಫ್ಕೋರ್ಸ್ ಇದು ಕಾಮಿಡಿ ಸಿನಿಮಾ, ಆ ಯಾವ್ದು ಎಲಿಮೆಂಟ್ಸ್ ಇಲ್ಲ, ಬಟ್ ಸ್ಟಿಲ್ ಈಗ ಅದೇ ಸತ್ಯ. ಏನಕ್ಕೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ, ಬೇರೆ ಏನಾದ್ರೂ ಮಾಡ್ತಿದ್ರೆ ನಾನು ಎಲ್ರು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಏನ್ ಮಾಡ್ಬೇಕು ಇದಕ್ಕೆ ಈ ತರದ್ ಏನೋ ಲವರ್ ಬಾಯ್ ಆ ತರದ್ ಇದ್ರೆ ಏನಾದ್ರು ಮಾಡ್ಬೋದು ಹಂಗೆ ಹಂಗಿರ್. ಇದ್ ನಂಗೆ ಆಲ್ರೆಡಿ ಮಾಡಿರೋದೇ ಅಲ್ವಾ, ಉಪಾಧ್ಯಕ್ಷ ಕ್ಯಾರೆಕ್ಟರ್ನೇ ಮಾಡ್ತಿರೋದ್ರಿಂದ ಇದ್ರಲ್ಲಿ ಏನಂದ್ರೆ ಎಕ್ಸ್ಟ್ರಾ ಮಾಡಿರೋದು ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಮತ್ತೆ ಒಳ್ಳೆ ಟಾಪಾಗುಜಿ ಸಾಂಗ್, ಒಂದು ಒಳ್ಳೆ ಇಂಟ್ರೊಡಕ್ಷನ್ ಸಾಂಗ್, ಅದಷ್ಟೇ ಎಕ್ಸ್ಟ್ರಾ. ಇನ್ ಮಿಕ್ಕಿದ್ದಲ್ಲಿ ಆಸ್ ಇಟ್ ಈಸ್ ಉಪಾಧ್ಯಕ್ಷ ಕ್ಯಾರೆಕ್ಟರ್ ಒಂಚೂರು ಜಾಸ್ತಿ ಫನ್ ಮಾಡಿದೀವಿ. ಇಂಟ್ರೊಡಕ್ಷನ್ ಸಾಂಗ್ ಇದು ಅಂದ್ರೆ ಎಲ್ಲರಿಗೂ ಟ್ರಿಬ್ಯೂಟ್ ಕೊಟ್ಟಿದ್ರು ಆಲ್ಮೋಸ್ಟ್ ಎಲ್ಲಾ ನಟರುಗಳಿಗೆ. ಏನಕ್ಕೆ ಅಂದ್ರೆ ನಾನು ಯಾರ್ಯಾರ ಜೊತೆ ಆಕ್ಟ್ ಮಾಡಿದ್ದೀನಿ ಪ್ಲಸ್ ಹಿರಿಯ ನಟರುಗಳು ಲೆಜೆಂಡ್, ಏನಕ್ಕೆ ಅಂದ್ರೆ ಯಾರು ಕರ್ಸಿ ಆಕ್ಟ್ ಮಾಡ್ಸಕ್ ಆಗಲ್ಲ, ಅದಕ್ಕೆ ಅವ್ರನ್ನ ಹಾಕೊಂಡ್ಬಿಟ್ರೆ ಆಕ್ಟ್ ಮಾಡಿದ್ದಾರೆ ಅನ್ನೋ ಫೀಲ್ ಅಲ್ಲೇ ಹಂಗಾದ್ರೂ ಖುಷಿ ಪಟ್ಕೊಳ್ಳೋಣ, ನನ್ನ ಮೊದಲನೇ ಪಿಕ್ಚರ್ ಅಲ್ಲಿ ಎಲ್ಲ ಹೀರೋಗಳು ಇದಾರೆ ಅಂತ ಆ ತರದ ಪ್ಲಾನ್ ಮಾಡಿದ್ದಾರೆ. ಅಧ್ಯಕ್ಷ ಫಿಲಮ್ ಅಲ್ಲಿ ಸೂಪರ್ ಹಿಟ್ ಸಾಂಗ್ ಪುನೀತ್ ರಾಜ್ಕುಮಾರ್ ಸರ್ ಹಾಡಿದ್ರು, ಆಕ್ಚುಲಿ ಟೈಟಲ್ ಸಾಂಗ್ ಇದರಲ್ಲಿ ಅದೊಂದು ಮಿಸ್ಸಿಂಗ್. ಇಲ್ಲ ನಾವು ಇದು ಲಾಕ್ಡೌನ್ ಗಿಂತ ಮುಂಚೆನೆ ನಾವು ಮ್ಯೂಸಿಕ್ ಪೂಜೆ ಮಾಡಿರೋದ್ರಿಂದ ಅಪ್ಪಂದ್ರೆ ಸಾಂಗ್ಸು ರೆಡಿ ಆಗಿದ್ವು. ನಾನು ಕೇಳಿದ್ದೆ ಕೂಡ ಬಸ್ ಇದ್ದು ಒಂದು ಉಪಾಧ್ಯಕ್ಷಗೆ, ಏ ಹಾಡನ ಆರಾಮಾಗಿ ಆಡ್ಕೊಡ್ತೀನಿ ಅಂದ್ರು. ಅದು ಖಂಡಿತವಾಗ್ಲೂ ಅದೊಂದು ಮಿಸ್, ಯಾಕಂದ್ರೆ ಅಧ್ಯಕ್ಷದಲ್ಲೂ ಅವ್ರು ಹೇಳಿದ್ರು, ಉಪಾಧ್ಯಕ್ಷದಲ್ಲೂ ಅವ್ರು ಹೇಳ್ಬಿಟ್ಟಿದ್ರೆ ಒಂದಷ್ಟು ಅಂದ್ರೆ ಪಾಸಿಟಿವ್ಗಳಲ್ಲಿ ಇನ್ನೂ ಜಾಸ್ತಿ ಆಗಿರೋದು. ಆಮೇಲೆ ಅವ್ರು ಇದ್ದಿದ್ರೆ ನನಗೆ ತುಂಬ ದೊಡ್ಡ ಸಪೋರ್ಟ್ ಸಿಕ್ಕಿರೋದು. ಒಂದು ಎಲ್ಲ ಒಂದು ಎರಡು ಮೂರು ಈವೆಂಟ್ಸ್ಗಂತೂ 100% ಕರ್ಕೊಂಬರ್ತಿದ್ದೆ, ಯಾಕೆಂದ್ರೆ ಅವ್ರು ತುಂಬ ನನ್ನ ಮೇಲೆ ಒಂದು ಲವ್ ಇತ್ತು, ಚೆನ್ನಾಗಿ ಪ್ರಮೋಟು ಮಾಡಿಕೊಡೋರು. ಬಟ್ ನಮ್ಗೆ ಅದೃಷ್ಟ ಇಲ್ಲ ಅಷ್ಟೆ. ಇನ್ನು ಆ್ಯಕ್ಚುಲಿ ಮಲೈಕಾ ವಸುಬಾಲ್ ಅವರು ಈಗ ಸೀರಿಯಲಲ್ಲಿ ಇವಾಗಲೂ ಬರ್ತಾ ಇದೆ ಆಲ್ರೆಡಿ, ಸೊ ಲೀಲಾ ಅಂತಲೇ ನೀವು ಫೇಮಸ್ ಆಗಿದ್ದೀರಾ, ಜನಗಳಿಗೆ ಪರಿಚಯ ಕೂಡ ಅದೇ ರೀತಿ ಆಗಿರೋದು. ನಿಮ್ಮ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಇದರ ಮೂಲಕ ನಿಮ್ಮನ್ನು ಯಾವ ರೀತಿ ನೋಡ್ಬೋದು ಅವ್ರು ಈ ಸಿನಿಮಾದಲ್ಲಿ ಅಂತ? ಫ್ಯಾನ್ಸ್ ಎಲ್ಲ ಅಂತ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಯಾಕಿಲ್ಲ ಅಂತೀರಾ ಇದಾರೆ ಈಗ ಮೊನ್ನೆ ನಂಗೂ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾವು ಸೀರಿಯಲ್ ಹೋದಾಗ ಅದಷ್ಟೇ ಅಲ್ಲ ಅಷ್ಟೇ ಆಗಿದೆ ಇವ್ರ ಪಾಡಿಗೆ ಇವ್ರ ಹೋಗೋಣ. ಈಗ ಪ್ರಮೋಷನ್ಗೆ ಒಂಚೂರು ಎಲ್ಲ ಕಡೆ ಓಡಾಡ್ತೀವಲ್ಲ. ಮೊನ್ನೆ ಯಾವ ಇಲ್ಲಿ ಆನೇಕಲ್ ಹತ್ರ ಸತ್ಮಂಗ್ಲಾ ಅಂತ ಅಲ್ಲೊಂದು ಊರಿದೆ, ಅಲ್ಲಿ ಹೋದ ಅಲ್ಲಿ ಸಿಕ್ಕಾಪಟ್ಟೆ ಹೆಂಗಸ್ರೆ ಜಾಸ್ತಿ ಇದ್ರು. ಒಂದೇ ಗಾಡಿಲಿ ಹೋದ್ವಿ, ನಾನು ಇಳಿದ್ಬಿಟ್ಟು ಹೋಗ್ತಿದ್ದೆ, ಎಲ್ಲ ಏ ಚಿಕಣೆ ನೋಡು ಅಂತ ಈಗ ಬತ್ತಿದ್ರು, ನಾನು ಆ ಖುಷಿ ಹಿಂಗೆ ಅಂತ ಹೋಗ್ತಿದ್ದೆ, ಹಂಗೆ ಬಂದವ್ರು ಹಂಗೆ ಕ್ರಾಸ್ ಆಗ್ಬಿಟ್ರು. ನಾ ಏನು ಹೋಗ್ತಿರು ನೋಡಿದ್ರೆ ಹಿಂದೆ ಮೇಡಮ್ ಬತ್ತಾರೆ, ಲೀಲ 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 ಅನ್ಕೊಂಡು ಹೋಗ್ಬಿಟ್ರು. ಚೆನ್ನಾಗಿ ಮಾಡಿದ್ರು ಇವರು ಅಂದ್ಬಿಟ್ಟು ತಿರ್ಗ ನಾನು ಆಫೀಸಿಂದ ಹೋಗಿ ಮೇಡಮ್ ಸೆಕ್ಯೂರಿಟಿ ಮಾಡ್ಕೊಂಡು ಕರ್ಕೊಂಬಂದ್ರೆ ಅವಾಗ ಅನ್ಕೊಂಡೆ ಸಕ್ಕತ್ತಾಗಿ, ನಂಗೂ ಗೊತ್ತಿರ್ಲಿಲ್ಲ ಈ ಲೆವೆಲ್ಗೆಲ್ಲ ಇಷ್ಟಪಡ್ತಾರೆ ಜನ ಇವ್ರನ್ನ ಅಂತ. ಸೊ ಟಿ ವಿ ನೋಡ್ತಾರೆ ಹೆಂಗಸ್ರೆಲ್ಲ ಎದ್ದು ಬಂದು ನಮ್ಮ ಪಿಕ್ಚರ್ ನೋಡ್ಬಿಟ್ರೆ ತುಂಬಾ ದೊಡ್ಡ ಯಶಸ್ಸು ಸಿಗುತ್ತೆ. ನೀವು ಅದನ್ನ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾರ್ಯಾರು ಅಂದ್ರೆ ಸಿನಿಮಾ ನೋಡಿ, ಯಾಕಂದ್ರೆ ನೀವ್ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದಿರಾ ಇಲ್ಲೋ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಚಿಕಣ್ಣ ಸರ್, ಆಕ್ಚುಲಿ ತುಂಬಾ ಅಂದ್ರೆ ಜನ ಕಾಮಿಡಿಯನ್ಸ್ ಅವರು ಈ ರೀತಿ ಕೋಮಲ್ ಸರ್ ಆಗಿರ್ಬೋದು, ಶರಣ್ ಸರ್ ಆಗಿರ್ಬೋದು, ತುಂಬ ಸಾಕಷ್ಟು ಕಾಮಿಡಿ ರೋಲ್ಸ್ ಅಲ್ಲಿ ಮಾಡಿ ಮತ್ತೆ ಹೀರೋ ಆಗಿ ಅವರು ಮಿಂಚಿದ್ರು, ಪ್ಲಸ್ ಅದ್ರಲ್ಲಿ ಸಕ್ಸಸ್ ಕೂಡ ಆದ್ರು. ನಿಮಗೆ ಅಂದ್ರೆ ನೆಕ್ಸ್ಟ್ ಇನ್ನು ನೀವು ಅಂದ್ರೆ ಸಪೋರ್ಟಿಂಗ್ ರೋಲ್ಸ್ ಅಥವಾ ಕಾಮಿಡಿ ರೋಲ್ಸ್ ಮಾಡುದಿಲ್ವಾ ಅಥವಾ ಹೇಗೆ ನಿಮ್ದು ಕರಿಯರ್ ನ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ? ನನಗೆ ಇದೊಂದು ಕತೆ, ಉಪಾಧ್ಯಕ್ಷ ಬಂತು, ಇದನ್ನ ನಾನು ಬಿಟ್ರೆ ಯಾರು ಮಾಡೋಕ್ಕಾಗಲ್ಲ. ಈಗ ಉಪಾಧ್ಯಕ್ಷ ಅಂತ ಟೈಟಲ್ ಇಟ್ಕೊಂಡು ಬೇರೆ ಹೀರೋ ಮಾಡೋಕ್ಕಾಗಲ್ಲ, ಶರಣ್ ಸರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಅಧ್ಯಕ್ಷ. ಸೊ ಹಂಗಾಗಿ ಇದು ನನ್ಗೆ ಆಕ್ಟ್ ಆಗಂಥದ್ದು ಒಂದು ಕತೆ ಬಂತು, ಹಂಗಾಗಿ ಮಾಡಿದೆ. ನೆಕ್ಸ್ಟಿಗೆ ಕ್ಯಾರೆಕ್ಟ್ರು ಮಾಡ್ತೀನಿ, ಹಿಂಗೆ ಹಂಗೆ ಈ ಥರದ್ದು ಒಂದು ನನಗೆ ಆಕ್ಟ್ ಆಗುತ್ತೆ, ಖುಷಿ ಕೊಡುತ್ತೆ ಅಂತ ಯಾವ್ದಾದ್ರು ಸಿನಿಮಾ ಬಂದರೆ ಇವಾಗ ಮಾಡ್ತೀನಿ, ಇಲ್ಲ ಅಂದರೆ ಆರಾಮಾಗಿ ಕಾಮಿಡಿ ಕ್ಯಾರೆಕ್ಟ್ರು ಮಾಡಿಕೊಂಡು ಟೆನ್ಷನ್ ಇಲ್ಲದೆ ಹಾಯಾಗಿ
ಒಂಬತ್ತು ಗಂಟೆಗೆ ಹೋಗಿ ಆರು ಗಂಟೆಗೆ ಬಂದು ಆಮಗಿದು ಕಾಸು ಕೊಡ್ರಪ್ಪ ಅಂತ ಇಸ್ಕೊಂಡು ಮಾಡ್ಕೊತೀನಿ. ಹಂಗೆ ನಂಗೆ ಅದೇ ಮಾಡ ಕೆಲಸ ಮಾಡಬೇಕಷ್ಟೆ, ಅದು ಇದು ಅಂತಲ್ಲ. ನಮ್ಮ ಕೆಲಸ ಏನು, ನಗ್ಸೋದು, ಒಂದಷ್ಟು ಜನ ನನ್ಸೋದು, ದೇವ್ರು ಕೊಟ್ಟರೆ ಗಿಫ್ಟ್ ಅದು, ಅದನ್ನು ಅಲ್ಲೇ ಇಲ್ಲೇ ಅಂತಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾ ಇರ್ತೀನಿ. ನನಗೆ ಅಂತರ ಒಂದೇ ಕಡೆ ಚಿಕನ್ ಹಾಕ್ಬೇಕು ಅಂತೇನಿಲ್ಲ. ಕೊನೆಯದಾಗಿ ನೀವು ಸೀರಿಯಲ್ ಮಾಡ್ತೀರಾ ಕೇಳ್ಬಿಡ್ರಿ ಅವ್ರು. ಸೀರಿಯಲ್ ಮಾಡ್ತಾ ಇದೀರಾ, ಮುಂದಿನ ನಿಮ್ಮ ಜರ್ನಿ ಯಾವ ತರ ಇರುತ್ತೆ ಉಪಾಧ್ಯಕ್ಷ ಆದ್ಮೇಲೆ? ಗೊತ್ತಿಲ್ಲ ಹೇಗೆ ಜನ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಕ್ಯಾರೆಕ್ಟರ್ನ. ನಾನು ಚೆನ್ನಾಗಿ 100% ಹಿಟ್ ಆಗುತ್ತೆ, ಮಾಡೇ ಮಾಡ್ತಾರೆ. ಓಕೆ, ನಂದು ಆದ್ಮೇಲೆ ಅದಾದ್ಮೇಲೆ ಅದೊಂದು ಫಿಲಮ್ ಇದೆ, ಒಂದು ಕಾಲ್ ಗಂಟೆ ಅದು. ಅದ್ರಲ್ಲಿ ಹೀರೋಯಿನ್ ಇಲ್ವಲ್ಲ, ಇದೆಯಲ್ಲ ನಾಲ್ಕು ಡೈಲಾಗ್. ಓ ಬೇಡ ನಂಗೆ. ನೀವು ಲಕ್ಕಿ ಹೀರೋಯಿನ್, ಎರಡು ಸೀನ್ ಹಾಕೊಂಡ್ರು ಪಿಕ್ಚರ್ ಹಿಟ್ ಆಯ್ತದೆ. ಒಂದು ಎಂಟು ಸೀನ್ ಕಟ್ ಮಾಡ್ಬಿಟ್ವಿ ಅಷ್ಟು, ಇದು ಬಿಟ್ಟಿರೋ ಸೀನ್ಸ್ ಇತ್ತಾ? ಇದೇ ಇಷ್ಟೊಂದು ಸೀನ್ಸ್ ಇತ್ತು. ಎಲ್ಲರಿಗೂ ಅದೇ 26ಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಪ್ಲೀಸ್ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಸಪೋರ್ಟ್ ಮಾಡಿ. ಅದಷ್ಟೇ ಅಲ್ಲ, ಆಮೇಲೆ ತುಂಬ ಹಾರ್ಡ್ ವರ್ಕು, ಒಂದು ಪ್ರೀತಿ ವಿಶ್ವಾಸದಿಂದ ಸಿನಿಮಾ ಬಂದಿದೆ ಈ ಲೆವೆಲ್ಗೆ. ಅವ್ರ ದೊಡ್ಡ ಸಿನಿಮಾ ಹೀರೋಯಿನ್ ಅನ್ನೋಸ್ಕರ ಹೀರೋಯಿನ್ ಅಲ್ಲ ಇದು, ಗಳ್ಳ ಗಟ್ಟಿ ಪಾತ್ರ, ಫುಲ್ ಗಟ್ಟಿ ಪಾತ್ರ ಅಲ್ಲ. ಬರೀ ಹೀರೋಯಿನ್ ಹೀರೋ ಅದೇ ನಾನು ಹೇಳ್ತಿರೋದು, ಅದಕ್ಕೆ ನಾನು ಲಕ್ಕಿ ಅಂತ. ಯಾಕೆಂದ್ರೆ ಅದೇ ಅನ್ಕೊಂಡಿದ್ದು, ಈಗ ಬಂದ್ರೆ ಬರೀ ಒಬ್ಬನ ಮೇಲೆ ಫೋಕಸ್ ಮಾಡೋದಲ್ಲ ಇದು, ಎಲ್ಲಾ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್, ಎಲ್ಲಾ ಕ್ಯಾರೆಕ್ಟರ್ ಹೀರೋನೇ ಇದ್ರಲ್ಲಿ. ಸೊ ಹಂಗಾಗಿ ಉಪಾಧ್ಯಕ್ಷ ಸಿನಿಮಾನೇ ಹೀರೋ, ಕತೆನೇ ಹೀರೋ. ಆಮೇಲೆ ಪ್ರತಿ ಯಾವುದು ಒಂದು ಹಿಂಗೆ ಯಾಕೆ ಇದು ಯಾಕೆ ಈ ಕ್ಯಾರೆಕ್ಟರ್ ಬಂತು ವೇಸ್ಟ್ ಆಯ್ತು ಅನ್ನೋದು ಒಂದು ಕ್ಯಾರೆಕ್ಟರ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಸೊ January 23 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಲ್ ದ ಬೆಸ್ಟ್ ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. January 26 ಗಣರಾಜ್ಯೋತ್ಸವಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಇಲ್ಲಿ ತನಕ ಎಲ್ಲೋ ಇದ್ದವನು, ಇವತ್ತು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ಒಂದು ಹೀರೋ ಆಗಿ ಒಂದು ಸಿನಿಮಾ ಅವಕಾಶ ಬರೋ ಮಟ್ಟಕ್ಕೆ ನೀವು ಬೆಳೆಸಿದ್ದೀರಾ. ಈಗೊಂದು ಹೊಸ ಕನ್ಸಿಟ್ಕೊಂಡು ಹೊಸ ವರ್ಷದಲ್ಲಿ ಬರ್ತಾ ಇದ್ದೀವಿ. ಉಪಾಧ್ಯಕ್ಷ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ನಮಸ್ಕಾರ. ಸೊ ಇದಿಷ್ಟು ಚಿಕ್ಕಣ್ಣ ಮತ್ತು ಮಲೈಕಾ ವಸುಪಾಲ್ ಅವರ ಮಾತುಗಳು. ಉಪಾಧ್ಯಕ್ಷ ಸಿನಿಮಾ ಇದೇ January 23 ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದ.